ಪಾರ್ಟ್ ನ ಬೆಳೆಸ್ಕೊಂಡು ಯಾವ ರೀತಿ ಮೇಕಪ್ ಮಾಡೋದು ಅಂತ ತಿಳ್ಕೊಬೇಕಾ. ಸೊ ಹಾಗಾದ್ರೆ ಇವತ್ತಿನ ವಿಡಿಯೋ ನೀವು ಮಿಸ್ ಮಾಡದೆ ನೋಡಲೇಬೇಕು. ಸೊ ಮೊದಲನೇದಾಗಿ ನಾನು ಇಲ್ಲಿ ಬಿಬಿ ಕ್ರೀಮ್ ಅನ್ನ ಯೂಸ್ ಮಾಡ್ತಾ ಇದೀನಿ. ಸೊ ಇದು ಬಂದು ಪಾಂಡ್ಸ್ ಬಿಬಿ ಪ್ಲಸ್ ಕ್ರೀಮ್, ನನ್ನ ಒಂದು ಆಲ್ ಟೈಮ್ ಫೇವ್ರೇಟ್. ತುಂಬಾ ಚೆನ್ನಾಗಿ ಕವರೇಜ್ ಕೊಡುತ್ತೆ, ಬಟ್ ಫುಲ್ ಕವರೇಜ್ ಕೊಟ್ಟಿಲ್ಲ ಅಂದರು. ಸೊ ಸಣ್ಣ ಪುಟ್ಟ ಫಂಕ್ಷನ್ ಪಾರ್ಟಿಗಂತೂ ಖಂಡಿತವಾಗ್ಲೂ ನೀವು ಇದನ್ನು ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಸ್ವಲ್ಪ ಕೈಗೆ ತಗೊಂಡ್ಬಿಟ್ಟು ಹೋಲ್ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಇದನ್ನು ಫುಲ್ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಯಾವುದೇ ಒಂದು ಕ್ರೀಮನ್ನು ನೀವು ಯೂಸ್ ಮಾಡಿ ಆದರೆ ಬಟ್ ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಲೆಂಡಿಂಗ್ ತುಂಬಾ ಚೆನ್ನಾಗಾದರೆ ಮಾತ್ರ ನಿಮ್ಮ ಮೇಕಪ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗೋದು, ಹಾಗೆಯೇ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸೋದು. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಪ್ಲಮ್ ಕಾಜಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಅಷ್ಟು ನನ್ನ ಫೇವ್ರೆಟ್ ಕಾಜಲ್ ಇದು. ಸೊ ಇದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬರೀ 3 ಪ್ರಾಡಕ್ಟ್ನ ಬಳಸ್ಕೊಂಡು ಮೇಕಪ್ ಚಾಲೆಂಜ್ ಮಾಡ್ತಾ ಇರೋದ್ರಿಂದ ಸೊ ನಾನು ಜಸ್ಟ್ ಇಲ್ಲಿ ಬಿಬಿ ಕ್ರೀಮ್ ಮತ್ತು ಕಾಜಲ್ ಹಾಗೆ ಲಿಪ್ಸ್ಟಿಕ್ ಮಾತ್ರ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ಕಣ್ಣಿಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಪ್ಲಮ್ ಕಾಜಲ್ ಆದಮೇಲೆ ನಾನಿಲ್ಲಿ ಲಿಪ್ಸ್ಟಿಕ್ಕನ್ನು ಬಳಸ್ತಾ ಇದ್ದೀನಿ. ಸೊ ಇದು ಬಂದು ಲಿಕ್ವಿಡ್ ಲಿಪ್ಸ್ಟಿಕ್, ಲ್ಯಾಕ್ಮೆ ಲಿಕ್ವಿಡ್ ಲಿಪ್ಸ್ಟಿಕ್. ಇದು ತುಂಬಾ ಚೆನ್ನಾಗಿದೆ, ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಬರುತ್ತೆ. ಸೊ ಅದನ್ನೇ ಸ್ವಲ್ಪ ತೊಗೊಂಡ್ಬಿಟ್ಟು ಈ ರೀತಿ ಬ್ಲಷಾಗಿ ಕೂಡ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಡಾಟ್ ಡಾಟ್ ಇಟ್ಬಿಟ್ಟು ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ, ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಒಂಥರ ರೆಡ್ ರೆಡ್ ಕಲರ್ ಆಗಿಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಅದೇ ಲಿಪ್ಸ್ಟಿಕ್ಕಿಂದ ಐ ಶ್ಯಾಡೋನ ಕೂಡ ಇವತ್ತು ಡ್ರಾ ಮಾಡ್ತಾ ಇದ್ದೀನಿ. ಐ ಶ್ಯಾಡೋನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತೊಗೊಂಡ್ಬಿಟ್ಟು ಕಣ್ಣಿನ ರೆಪ್ಪೆ ಮೇಲೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಫೈನಲ್ ಲುಕ್ ಇವಾಗ ರೆಡಿ ಆಗಿದೆ. ಸೊ ಮೂರೇ ಮೂರು ಪ್ರಾಡಕ್ಟ್ನ ಬಳಸ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೇಕಪ್ ಬಂದಿದೆ ಅಂತ. ಸೊ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗ್ತೀನಿ ಕೂಡ ವಿಡಿಯೋನ ಲೈಕ್ ಮಾಡಿ.